ನಮ್ದು ಹೊಸ ಮನೆ ಕಟ್ಟಿಸುವ ಕೆಲಸ ನಡೆದಿಲ್ವೇನ್ಲ, ಅದನ್ನೇ ನೋಡೋಣ ಅಂತ ಹೋಗಿದ್ದೆ. ಶೇಷ ನಮ್ಮ ಹೊಸ ಮನೆ ಕಟ್ಟಿಸುವ ಕೆಲಸ ಪೂರ್ತಿ ಮುಗಿದ್ ನೋಡಪ್ಪ. ಯಜಮಾನ್ರ, ನಿಮ್ಮ ಹೊಸ ಮನಿ ಪೂರ್ತಿ ಮುಗಿಯೋದ್ರೊಳಗ ಎಷ್ಟು ಬಡವರು ಮನಿ ಮುರಿದು ಅಂತೀರಿ ನೀವು? ವರ್ಷಿ ಯಾರ ಮನೆ ಮುದ್ರ ನನಗೇನಪ್ಪ, ನನ್ನ ಮನೆ ಒಂದು ಪೂರ್ತಿ ಮುಗಿದ್ದು ಸಾಕು. ಮುರಿತೈತೆ, ಒಂದಿಲ್ಲ ಒಂದಿದನ ಈ ಶೇಷನ ಕೈಯಲ್ಲಿ. 40 ಮಂದಿದ್ದ ನಾಟಕ ಕಂಪನಿನ ಮುರಿದು ಈ ನನ್ನ ಕೈಗೆ. ನಿನ್ನ ಮನಿ ಮುರಿಯದೇನಮ್ಮ? ಏನ್ ಅದು ನೀವು ಮನಿ ಕಟ್ಸಿದ್ರಲ್ಲ, ಅದ್ ಸಿಮೆಂಟ್ ಕಂಕರ್ ಎತ್ತೋತ ಲೆಕ್ಕ ಹಾಕಿದ್ದ. ಶೇಷ ಬರೀ ಮನಿ ಕಟ್ಸಿದ್ರ ಆತ್ರಿ ಶೇಷ, ಮನೆಗೆ ಆಗ ಲಕ್ಷ್ಮಿ ಪೂಜೆ ಆಗ್ಬಾರ್ದು ಏನು? ಹೌದಲ್ಲ ಯಜಮಾನ್ರೆ, ನಿಮ್ಮ ಹೊಸ ಮನಿ ಮುಗದು ಅಷ್ಟ ಲಕ್ಷ್ಮಿ ಪೂಜೆ ಆಗದ್ರೊಳಗ ಇನ್ನೆಷ್ಟು ಮನಿ ಪೂಜೆ ಆಗ್ಬೇಕು ಹೇಳ್ರಿ ನಿಮ್ ಶೇಷ. ಶೇಷ ಬರೀ ಲಕ್ಷ್ಮಿ ಪೂಜೆ ಆದ್ರೆ ನಡೆಯದಲ್ದು ಶೇಷ, ಆದ್ರೆ ಮನಿ ಕಟ್ಟಿಸಿದವನ ಮದುವೆ ಆಗ್ಬಾಡ್ವೇನು? ಮದುವೆ ಆಗ್ತೀರ ನಿಮ್? ಅದು ಈ ವಯಸ್ಸಿನೇ ವಯಸ್ಸು ಏನ್ ಮಾಡ್ತೈತಿಪ್ಪ, ಏನ್ ಮಾಡ್ಸೋದಿಲ್ಲ. ಏನ ಏನ ಹೆಣ ಮದುವೆ ಮಾಡ್ತದ ಹೆಣ? ಏಯ್ ಇವ್ಲೇ ಅಪ್ಪ ಹಣ ತಂದೆ ಇರ್ಲಿ ಯಜಮಾನ್ರ, ಹಣ ಇರ್ಲಿ, ಆದ್ರೆ ನೀವು ಈಗಾಗಲೇ 4 ಮದುವೆ ಆಗಿರಿ. ಹೌದಾಳಪ್ಪ, ಮುಂದೆ ಮಾಡಿ ಕೇಳದ್ ಹೈದಿನ ಇದ್ದು, ಆದ್ರೆ ಏನಾಯ್ತು, ಒಬ್ಬೇಕಾರೆ ಇದ್ದು ಬಾಳೆ ಮಾಡಿದ್ರ ನಾನ್ಯಾಕೆ ಇನ್ನೊಂದು ಮದುವೆ ಅಂತ ಹೊಕ್ಕಿದ್ಯ? ಶೇಷ ಹೊಲ ಹಾತು ಮನೆ ಹಾತು ಸಾಕಷ್ಟು ಸಂಪತ್ತು. ನಿನ್ನ ಸಂಪತ್ತು ಯಾವ ಹೊಲಸೈತು ಅಮ್ಮ, ಇಲ್ಲೇ ಬೀಳ್ಬೇಕಾಯ್ತ, ಅದಕ್ಕೆ ಬೇರೆ ಜಾಗನೇ ಇದ್ದಿಲ್ಲ. ಶೇಷ ಸಾಕಷ್ಟು ಸಂಪತ್ತು ಕೂಡ ಬೆಳೀತು, ಆದ್ರೆ ಮನಸ್ಸಿಗೆ ಸುಖ ಕೊಡಲಿಕ್ಕೆ ಓಸಿ ಬೆಳಗಲಿಕ್ಕೆ ಅಂತ ಒಂದ್ ಹೆಣ್ಣು ದೇವಿ ಬೇಡವಿಲ್ಲ. ಹೆಣ್ಣು ದೇವಿ ಯಜಮಾನ್ರ, ಈ ಲೇವಾದೇವಿ ಇದ್ದರೆ ಹೆಣ್ಣು ದೇವಿ ಯಾಕ ಬೇಕಪ್ಪ? ಬೇಕು, ಏನಿರೋದು ಸುಖ ಅಲ್ಲಿ ನಿಮ್ಮಮ್ಮನ ಕೆರಿಯಾಗ ಮದ್ವೆಯಾಗ ಮದ್ವೆಯಾಗ. ಶೇಷ ಆ ರಾಜೀವನ ಮನೆಗೆ ಹೋಗಿದ್ದೇನಲ್ಲ ಬಡ್ಡಿ ವಸೂಲಿಗೆ ಹೋಗಿದ್ನಲ್ಲ, ಯಾಕ ಏನನ್ನಿಲ್ಲೇವ ಬಡವ ಹೆಂಡತಿ ಅನ್ನ ಗುಂಡನ ಬಂದಾನ ಅದಕ್ಕ ಏನ ಏನ್ ಕೇಳೋದು ಅಂತ ಒಳ್ಳೆ ಬಂದು ಬಿಟ್ಟೆ. ಹೌದಲ್ಲ ಯಜಮಾನ್ರೆ, ಮನೆಗೆ ಬೀಗರು ಬಿದ್ರು ಬಂದಾಗ ಕಣ್ಣಿಲ್ಲಿ ಕಂಡು ಹೆಂಗ ಕೇಳೋದು ಅಂತ. ಶೇಷ ಎಷ್ಟು ಹೇಳ್ಬೇಕಲ್ಲ ನಿಂಗೆ ವ್ಯವಹಾರ ಧ್ಯಾನನ, ಮನೆಗೆ ಬೀಗರು ಬಿದ್ರು ಬಂದಾಗ ಸಾಲ ಕೇಳದ ಎಸ್ ಮಾಡಿ ಅವ್ರ ಮಾನಕ್ಕ ಸುತ್ತಿಗೆ ಸುತ್ತಿಗೆ ತರಬೇಕು. ಹೋಟ್ಲಿ ಬೇಡ ಸುತ್ತಿಗೆ ಅಲ್ಲದ ಚುತಿ, ಹ್ಞೂ ಅದನ್ನೇ ತರಬೇಕು. ಆತರ ಮುಂದಿನಿಂದ ಹಂಗ ಮಾಡ್ತೇನೆ. ಅವ ಗುಂಡಪ್ಪ ಬಂದಿದ್ ನಂಜಲ್ಲ, ಎದಕ್ ಬಂದಿದ್ದವ? ಅವನ ಮಗನಿಗೆ ಕನ್ಯಾ ನೋಡ್ಲಿಕ್ ಬಂದಿದ್ದ ಅಂತ ಕಾಣಿಸ್ತ. ಕನ್ಯಾ ನೋಡ್ಲಿಕ್ ಬಂದಿದ್ದ ಯಾರ ಮನೆಗೆ? ಮತ್ತಾರ ಮನೆಗೆ? ರಾಜೀವಪ್ಪನ ಮನೆಗೆ. ರಾಜೀವಪ್ಪನಿಗೆ ಮದುವೆಗೆ ಬೆರೆದು ನಿಂತು ಒಂದಲ್ಲ 2 ಹೆಣ್ಣುಡ್ರಿಲ್ವೇ? ಏನಾರ ಮಾತುಕತೆ ಆಗೈತೆ ಅಂತಾನು ಆಗ್ಯದಂತ ಕಾಣಿಸ್ತ. ಹಂಗೇನ್ರ ಆದ್ರ ನೋಡ್ಕೊಂತೀನಿ ರಾಜೀವ ನೋಡ್ಕೊಂತವನೆ. ಅಲ್ರಿ ಯಜಮಾನ್ರ, 1,000 ರೂಪಾಯಿನ ಸಾಲನ ಮರಳಿ ಕೊಡ್ಲಿಕ್ಕೆ ಅಸಮರ್ಥನಾದ ರಾಜೀವಪ್ಪ ಇನ್ನೆಲ್ಲಿಂದ ಬಡ್ಡಿ ತಂದು ಕೊಟ್ಟಾನು ಅಂತ ಮಂದ್ಕೊಂಡೇ. ಹಣ ಕೊಡೋದು ಹಣ ತೆಗೆದುಕೊಳ್ಳೋದು ನಮಗೆ ಗೊತ್ತು, ಕೊಟ್ಟ ಹಣಕ್ಕೆ ಬದಲಾಗಿ ಆ ರಾಜೀವನ ಮಗಳನ್ನು ಕೊಂಡು ಮುಟ್ಟಿಸಿಕೊಳ್ಳಬಹುದು. ಶೇಷ ಆ ಬಡ ರಾಜೀವನಿಗೆ ಮದುವೆ ವಯಸ್ಸಿಗೆ ಬಂದ ಮಗಳು ತಾಯಿ ಸತ್ತ ಪರದೇಶಿ ಮಗಳಿದ್ದಾಳೆ ಗೊತ್ತೇನು? ಗೊತ್ತಲ್ರಿ ಯಜಮಾನ್ರ, ಆ ಕಲ್ಯಾಣಿ ಕಂಚಿನ ಗೊಂಬೆ ಅಂತ ಹುಡುಗಿ ಅಂತೂ ನಿಮ್ ಹದ್ದಿನ ಕಣ್ಣ ಹುಡುಗಿ ಮೇಲೆ ಬಿತ್ತು ಅಂದ್ರೆ. ಶೇಷ ಆ ಕಲ್ಯಾಣಿ ನನ್ನ ಕಣ್ಣಿಗೆ ಬೀಳದೆ ಹೋಗಿದ್ದರೆ ಹೇಕಾ ಹೇಕಿ 1,000 ರೂಪಾಯಿ ಸಾಲ ಕೊಡಲಿಕ್ಕೆ ನನ್ನ ತಲೆ ಕೆಟ್ಟಿದೆ ಅಂತ ಹೇಳಿಯೇನು? ಏನಂದ್ರೆ ಹೆಸರು ಹುಡುಗಿ ಹೆಸರು? ಕಲ್ಯಾಣಿ. ಕಲ್ಯಾಣಿ 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 ಮಾಡಿ. ಹೌದು ಒಪ್ಕೊಂಡು ಒಪ್ಕೊಂಡೆ ಯಜಮಾನ್ರ ಒಪ್ಕೊಂಡೆ. ಅಯ್ಯೋ ಪಿರಾಣಿ, ನೀನಾಗ ಒಪ್ಕೊಂತೀಯ? ಹೌದಲ್ಲ ಯಜಮಾನ್ರ, ನಾನು ಒಪ್ಕೊಂಡ್ರೆ ಏನ್ ಬರೋದು, ಮಗಳ ಕೊಡ್ಲಿಕ್ಕೆ ರಾಜಿ ಒಪ್ಪ ಒಪ್ಪಲ್ಲ. ಅವ್ರಪ್ಪ ಒಪ್ಪತವನೆ, ಅವ್ರಪ್ಪ ಸತ್ ಸುಡಗಾಡಿಗೆ ಹೋಗ್ಯಾನ, ಅಲ್ಲಿಗೆ ಹೋಗಿ ಒಪ್ಪಿಸ್ತೇವಿ. ಶೇಷ ಹಣಕ್ಕೆ ಏನ ಕೂಡ ಬಾಯಿ ತೆಗಿಯುವಾಗ ಮನುಷ್ಯ ಏನು ಮಹಾ, ಸಾಲ ಅನ್ನೋದು ಗಂಡಸಿಗೆ ಗಂಡ ಇದ್ದಂತೆ. ಒಂದು ವೇಳೆ ರಾಜೀವ ಸಾಲ ಕಂಚಿ ಮಗಳನ್ನು ಕೊಡಲು ಒಪ್ಪದೆ ಹೋದಲ್ಲಿ ಅವನ ಎರಡನೇ ಎಂತಿಲ್ವೇನ್ಲ? ಹಾ ಮುದಿ ಕಾರ್ಯರಮ್ಮನ ಮದುವೆ ಆಗ್ತೀರ? ನಾನು ಕುಮಾರ. ಕುಮಾರ? ಹ್ಮ್ ಕುಮಾರ. ಹ್ಮ್ ಪುಟ್ಟೇನ್ ಜೋಕುಮಾರ್ ನೀವು? ವರ್ಷ ವರ್ಷ
ರಾಜೀವನ ಮಗಳನ್ನು ಕೊಂಡು ಮುಟ್ಟಿಸಿಕೊಳ್ಬಹುದು ಶೇಷ. ಆ ಹುಡುಗಿ ಅಂತ ಅವಳ ಹೊಟ್ಟೆಯ ಮಗಳಲ್ಲ, ಸವತಿಯ ಮಗಳು. ಸಾಲ ಹೋಗಿ ಸವತಿಯ ಮಗಳಿಗೆ ಮದುವೆಯಾಗಿ ತಾನೊಪ್ಪ ಮದುವೆಯಾಗಿ ಕೈಗೆ ಹಣ ಬರುವುದಂದ್ರೆ ತಾನೊಪ್ಪೋದಷ್ಟೇ ಅಲ್ಲ ಶೇಷ, ಒತ್ತಾಯದಿಂದ ಗಂಡನ್ನು ಒಪ್ಪಿಸ್ತವಳೆ. ಈ ಸಾವುಕಾರಂಗನ್ನ ಹಾಕಿದ ಅಡಿಪಾಯ ಒಂದು ಹದರುವುದಿಲ್ಲ. ಆ ಗುಲಾಬಿ ವರ್ಣದ ಹೆಣ್ಣು ನನ್ನ ಕೈ ಹಿಡಿದರೆ ನಾನೇ ಇಂದ್ರ, ಭೂಲೋ